ಗಾಂಜಾ ಸೇವನೆ ಇದು ಯಾವ ರೀತಿ ಅಂತಂದರೆ, ಯಾರು ಸೇವನೆ ಮಾಡ್ತಾ ಇರ್ತಾರೋ ಆ ವ್ಯಕ್ತಿಗೆ ಅದರ ಬಗ್ಗೆ ಅರಿವಾಗಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಅವ್ರ ಸುತ್ತಮುತ್ತ ಇರೋರು ಅಂದರೆ ಅವರ ಫ್ಯಾಮಿಲಿ, ಅವರ ಫ್ರೆಂಡ್ಸು, ಅವರ ಅಪ್ಪ ಅಮ್ಮ, ಅವ್ರ ಪೇರೆಂಟ್ಸು, ಸೊ ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಂಡಿರಬೇಕು. ಅಂದರೆ ಅವರ ವರ್ತನೆಯಲ್ಲಿ ವ್ಯತ್ಯಾಸಗಳಾಗ್ತಾಯಿದೆ, ಅವರು ತಮ್ಮನ್ನು ತಾವು ಐಸೋಲೇಟ್ ಮಾಡ್ಕೊತಾ ಇದ್ದಾರೆ. ಅಂದರೆ ಒಬ್ಬರೇ ಇರ್ತಾರೆ, ಜಾಸ್ತಿ ಹೊರಗಡೆ ಮುಂಚೆ ಥರ ಬೆರೀತಾ ಇಲ್ಲ, ಮುಂಚೆ ಥರ ಅವರ ಕೆಲಸಗಳನ್ನ ಮಾಡ್ಕೋತಾ ಇಲ್ಲ, ಸಿಟ್ಟು ಜಾಸ್ತಿ ಬರ್ತಾ ಇದೆ, ಇಲ್ಲ ಅವರಲ್ಲಿ ಖಿನ್ನತೆ ಬರ್ತಾ ಇದೆ, ಇಲ್ಲ ಅವರಲ್ಲಿ ಆತಂಕ ಆ ಥರ ತೊಂದರೆಗಳು ಬರ್ತಾ ಇದೆ ಅಂದಾಗ ಪೇರೆಂಟ್ಸ್ ಸ್ವಲ್ಪ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ಅದನ್ನು ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನಪಟ್ಟು ಅವ್ರಿಗೆ ಏನಾದರೂ ಅದ್ರ ಬಗ್ಗೆ ಗೊತ್ತಾಯಿತು ಅಂದರೆ ತಕ್ಷಣಕ್ಕೆ ವ್ಯಕ್ತಿ ಪರ್ಸನ್ಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಟ್ರೈ ಮಾಡಬೇಕು. ಅಂದರೆ ಇದ್ರ ಬಗ್ಗೆ ಇದರಿಂದನೇ ಈ ಥರ ಆಗ್ತಾಯಿದೆ ಅನ್ನೋದನ್ನು ತಿಳ್ಕೊಬೇಕು. ತಿಳ್ಕೊಂಡು ಇಮಿಡಿಯೇಟ್ಲಿ ಅವರು ಸಹಾಯ ಪಡ್ಕೊಳ್ಳೋಕ್ಕೆ ಕರ್ಕೊಂಬರ್ತಾರೆ. ಗಾಂಜಾ ಸೇವನೆಯಿಂದ ತೊಂದರೆ ಆಗದವರಿಗೆ ನಮ್ಮ ಕಡಬಮ್ಸ್ ಗ್ರೂಪಲ್ಲೇ ಒಂದು ದ್ರವ್ಯ ಡಿ ಅಡಿಕ್ಷನ್ ಸೆಂಟರ್ ಅಂತ ಏನು ಕರಿತೀವಿ, ಅಂದರೆ ಈ ಮಾದಕ ದ್ರವ್ಯಗಳಿಂದ ಹೊರಗೆ ಬರಬೇಕು ಅನ್ನೋದಕ್ಕೋಸ್ಕರನೇ ಒಂದು ಕೇಂದ್ರ ಇದೆ ನಮ್ಮ ಹತ್ರ. ಆ ಕೇಂದ್ರದಲ್ಲಿ ಎಲ್ಲ ರೀತಿಯಿಂದನೂ ನಾವು ಸಹಾಯ ಮಾಡ್ತೀವಿ. ಅಂದರೆ ಬಯೋಸೈಕೋ ಸೋಷಿಯಲ್ ಮಾಡೆಲ್ ಅಂತ ಕರಿತೀವಿ. ಅಂದರೆ ಬಯೋಲಾಜಿಕಲ್ ಅಂದರೆ ಏನು ಕಾರಣಕ್ಕಾಗಿ ಅವರು ಈ ಥರ ಯೂಸ್ ಮಾಡಿದರು, ಮೆಡಿಸಿನ್ಸ್ ಅಂದರೆ ಯಾವ ರೀತಿ ಔಷಧಿಗಳನ್ನು ಉಪಯೋಗಿಸ್ಬೋದು, ಅದಕ್ಕೆ ಸೈಕೊಲಾಜಿಕಲ್ ಅಂದರೆ ಅವರ ಯೋಚನೆಗಳನ್ನ ಹೇಗೆ ಬದಲಾಯಿಸಬೇಕು ಅನ್ನೋದ್ರ ಬಗ್ಗೆನೂ ನಮ್ಮಲ್ಲಿ ಸೈಕಾಲಜಿಸ್ಟ್ ಇದ್ದಾರೆ, ಅವರು ಹೆಲ್ಪ್ ಮಾಡ್ತಾರೆ. ಸೋಷಿಯಲ್ ಅಂದರೆ ಅವರ ಜೀವನ ಶೈಲಿಯಲ್ಲಿ ಯಾವ ರೀತಿಯಿಂದ ಬದಲಾವಣೆ ತೊಗೊಂಡು ಬರಬೇಕು ಅಂದರೆ ದಿನನಿತ್ಯ ಬೇಗ ಏಳಬೇಕು, ಯೋಗ ಮೆಡಿಟೇಷನ್ ಈ ಥರದನ್ನು ಮಾಡಬೇಕು, ಸ್ಪೋರ್ಟ್ಸು, ಆಟಗಳು, ಬೆರೆಯೋದು ಬೇರೆಯವ್ರ ಜೊತೆಗೆ, ಇದ್ರ ಬಗ್ಗೆನೂ ಸಹಾಯ ಮಾಡ್ತೀವಿ ನಮ್ಮ ಕೇಂದ್ರದಲ್ಲಿ. ಸೊ ಎಲ್ಲ ರೀತಿಯಿಂದ ಒಂದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂದರೆ ಎಲ್ಲ ವಿಧದಲ್ಲಿಯೂ ನಾವು ಸಹಾಯ ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ.